ಕ್ಯಾಂಡಿಡೇಟ್ ಆಗಿದ್ದಾರೆ, ಕ್ಯಾಂಡಿಡೇಟ್ ಅಭ್ಯರ್ಥಿ ಅವನು, ಅವನು ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದವನು ಅವನು. ಅವನು ನಾನು ಹೇಳಿದೆ ಫೋನ್ ಮಾಡಿ, ನೋಡೋ ನೀವು ಬಲಿ ಮಾಡಿದವ್ರೆ ದಯಮಾಡಿ ನಿಲ್ಲಕ್ಕೆ ಹೋಗ್ಬೇಡ. ಇಲ್ಲ ಸರ್, ನಮ್ಮ 60 ಸಾವಿರ ನಮ್ಮ ಸಮಾಜ ಮುಸಲ್ಮಾನ್ ಸಮಾಜ ಓಟಿದೆ, ಕುಮಾರಸ್ವಾಮಿ ಎಷ್ಟು ಬೇಕಾದ್ ದುಡ್ಡು ಕೊಡ್ತೀನಿ ಅಂತಾರೆ, ಕುಮಾರಸ್ವಾಮಿ ಅಲ್ಲೇ ಕಾಂಪ್ಯಾಕ್ಟ್ ಇರ್ತದೆ, ಅದೆಲ್ಲ ಸುಳ್ಳಪ್ಪ, ಅದೆಲ್ಲ ಅದೇನೋ ಡೀಲ್ ಮಾಡ್ಕೊಳೋ ಮಾಡ್ತವನೆ, ದಯಮಾಡಿ ಬೇಡ ನೀನು ನಿಲ್ಲಕ್ ಬೇಡ ಅಂದೆ. ಅವನಿಗೆ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲಿ ಕಂಟಿನ್ಯೂ ಪ್ರಚಾರ ಮಾಡ್ತಾರೆ. ಏನಿಗಂದ್ರೆ ಇಲ್ಲಿ ಬಿಜೆಪಿ ಆಲ್ರೆಡಿ ಸುಟ್ ಕೇಸ್ ಕೊಟ್ಬಿಟ್ಟವ್ರೆ, ಅಲ್ಲಿ ಹಂಗಲ್ಲಿ ನಿನ್ನ ಕೊಟ್ಟಿಲ್ಲ, ಈಗ ಹಂಗಲ್ಲಲ್ಲಿ ನಾಳೆ ಸುಟ್ ಕೇಸ್ ಕೊಡ್ತಿರ್ತ ಅಲ್ಲಿ ಕುಮಾರಸ್ವಾಮಿ ಅಲ್ಲಿ ಹೋಗ್ಬಿಡ್ತಾನೆ. ಕೇವಲ ಸುನೊ ಇಸ್ಕಾ ಬೋಲ್ನೆ ಕಾ ಮತ್ಲಬ್ ವಕ್ತ್ ಬಹುತ್ ಕಮ್ ಹೈ, ಮೆಹರ್ಬಾನಿ ಕರ್ಕೋ, ಇನ್ನೋ ಜೋ ಹೈ ತುಮೇ ಕ್ಯಾ ತುಮಿ ಜನತಾ ದಲ್, ಉನ್ನ ಕ್ಯಾಂಡಿಡೇಟ್ ಅಚ್ಚಿ, ಕ್ಯಾಂಡಿಡೇಟ್ ಬಹಳ ಒಳ್ಳೆ ಕ್ಯಾಂಡಿಡೇಟ್, ಕ್ಯಾಂಡಿಡೇಟ್ ಬಹಳ ಒಳ್ಳೆ ಕ್ಯಾಂಡಿಡೇಟ್, ಕ್ಯಾಂಡಿಡೇಟ್ ಬಗ್ಗೆ ನಂಗೆ ಏನು ಇದಿಲ್ಲ, ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್, ಕ್ಯಾಂಡಿಡೇಟ್ ಒಳ್ಳೆ ಕೇಳಿಲಿ, ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್, ಕ್ಯಾಂಡಿಡೇಟ್ ಮೇಲೆ ನನ್ನ ಅಭ್ಯಂತರ ಅಲ್ಲ, ನಿಮ್ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ, ಹಾತ್ ಜೋಡ್ಕೊಂಡು ಬಿಟ್ಬಿಡ್ಲೇತು ಆಗ್ತೀವಿ. ದೇಖಿ ಹಿಂಗ ಹೆಂಗಾಯ್ತು ಮರ, ಬಿಜಾಪುರ ಜಿಲ್ಲೆ ಮೇಲೆ ಎಲೆಕ್ಷನ್ ಗಾಂತಿ ರಾಸೋ ಎಸ್ಸಿಂದಿಗೆ ಗಾಂತಿ, ಬಿಜಾಪುರ ಜಿಲ್ಲೆ ಮೇ ಏಕ್ ಬಿಜಾಪುರ ಜಿಲ್ಲೆ ಕೇಂದ್ರ ಏ ಚೇತನಾ ಜೀತನೆ ಕೇ ಬಾದ ಕ್ಯಾ ಬೋಲ್ಕೋ ನೀ, ಮುಸಲ್ಮಾನ ಮೇರೆ ಪಾಸ್ ಆನಾ ನೀ, ಬುರ್ಖಾ ಪೇನೆಸ್ ವಾಲೆ ಮೇರೆ ಪಾಸ್ ಆನಾ ನೀ, ಟೋಪಿ ಪೇನೆಸ್ ವಾಲೆ ಮೇರೆ ಪಾಸ್ ಆನಾ ನೀ, ಕೋರ್ ದೇವಿ ದಾಳಿ ಛೋಡಿಸ್ ವಾಲೆ ಮೇರೆ ಪಾಸ್ ಆನಾ ನೀ, ಅವ್ರ ಅಧಿಕಾರಿ ಕೋ ಇನ್ಸ್ಟ್ರಕ್ಷನ್ ದೇಖೋ ನೀ, ಕೋನ್ ತೋ ಭೀ ಮುಸಲ್ಮಾನ ಹೈ ತುಮಕಾ ಕಾಮ ನೀ ಕರ್ನಾ. ಹಾಲಿ ಕೇಂದ್ರ ದೋ ದಿನ ಪಹಲೆ ಫಂಕ್ಷನ್ ಆಗತ್ತೆ ಬಿಜೆಪಿ ಕಾ, ಓ ನಿಮ್ಗೆ ಯಾರಪ್ಪ ಇರಪ್ಪ, ದೋ ದಿನ ಪಹಲೆ ಫಂಕ್ಷನ್ ಆಗತ್ತೆ, ದೋ ದಿನ ಫಂಕ್ಷನ್ ಮೇಲೆ ಚೆನ್ನ ಮುಸಲ್ಮಾನ ಚೆಲ್ಲಿ ಎತ್ತಲ್ ಸಾಧ್ಯ ಫಂಕ್ಷನ್ ಬೋದಿಗತ್ತೆ, ನೀವು ಸಾಬ್ರು ಏನಕ್ಕೋ ಪೈಲ್ ಬಂದು ಎದ್ದೋಗಿ ಇಲ್ಲಿಂದ ಅದಕ್ಕೋ ಅದೇ ಗೊಂಕು ಗಾಯ ತಮ್ಮ ಸುಳುಕು ಏ ಗೊಂಕು ಗಾಯ ಅದು ಕೋಸ ಗೊಂಕು ಗೈತೆ ಸಮಯ ಅದೇ ತಾಂಬ 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 ನಿಮಗೆ ಪೈಸೆ ಇದೆ ಪಾಟ್ಲಾಕ್ ಗಪ್ಸೋಳಿ ಗಪ್ಸಾಗೋಳಿ ಗಪ್ಸಾಗೋಳಿ ಗೊಂಕು ಗೌ ಹೈ ಮೈ ಆತೆ ಆತೆ ಕೊಂಡ್ಗಿ ಬಂದು 5 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ರು, 3 ವರ್ಷನೂ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ಅದು ಎಚ್ ಕೆ ನಾಗರಾಜನ್ ಬಂದಿದ್ದಾರೆ. 1 ವರ್ಷ ಸದಾನಂದ ಗೌಡರು ಇದ್ರು, ಸದಾನಂದ ಗೌಡರು 1 ವರ್ಷ ಹಜ್ಜಿ ನಾಗರಾಜನ್ ಬಂದಿದ್ದಾರೆ. ಆಮೇಲೆ ಜಗದೀಶ್ ಶೆಟ್ಟರ್ ಆದ್ರು, ಜಗದೀಶ್ ಶೆಟ್ಟರ್ ಹಜ್ಜಿ ನಾಗರಾಜನ್ ಗೆ ಬಂದಿದ್ರು. ಇದೇ ಸಿದ್ದರಾಮಯ್ಯ ಅವರು 2013 ರಿಂದ 2018 ವರೆಗೂ ಮುಖ್ಯಮಂತ್ರಿ ಆದ್ರು, 5 ವರ್ಷನೂ ಹಜ್ಜಿ ನಾಗರಾಜನ್ ಗೆ ಬಂದು ಲ್ಯಾಟ್ರಿ ಹಾಕದಲ್ಲೂ ಸಿದ್ದರಾಮಯ್ಯ ಬಂದು ಕೂತ್ಕೊಳ್ತಾ ಇದ್ರು. ಏನಕ್ಕೆ ಸ್ವಾಮಿ ಕುಮಾರಸ್ವಾಮಿ ಅವರಿಗೆ ಮುಸಲ್ಮಾನ ಮೇಲೆ ಪ್ರೀತಿ ಇಲ್ವಾ? ಇದೇ 2018ರಲ್ಲಿ ಕುಮಾರಸ್ವಾಮಿ ತಿರ್ಗಾ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿ ಆದ್ರು, ನಾನು ಬೇಡ್ಕೊಂಡೆ ಸರ್ ನೀವು 2006ರಲ್ಲಿ ಮುಖ್ಯಮಂತ್ರಿ ಆಗಿ ನೀವು ಹಜ್ಜಿ ನಾಗರಾಜನ್ ಗೆ ಬಂದಿಲ್ಲ, ದಯಮಾಡಿ ಬಾಡಿ ಮಿಸ್ ಮಾಡಬೇಡಿ, ನೀವು ಬನ್ನಿ. ಬಿಜೆಪಿ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಬಂದು ಯಡಿಯೂರಪ್ಪ ಅವರು ಜಗದೀಶ್ ಶೆಟ್ಟರ್ ಸದಾನಂದ ಗೌಡರು ಸಿದ್ದರಾಮಯ್ಯ 5 ವರ್ಷ ಬಂದಿದ್ದಾರೆ, ನೀವು ವರ್ಷ ಮಿಸ್ ಮಾಡಂಗಿಲ್ಲ ಅಂತ ನಾನು ಕೇಳ್ಕೊಂಡೆ. ಐ ಸಮೀರ್ ಅವರೇ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ವೆಸ್ಟರ್ನ್ ಹೋಟ್ಲಲ್ಲಿ ಕೂತ್ಕೊಂಡು ಕುಮಾರಸ್ವಾಮಿ ಅವರೇ ಹಜ್ಜಿ ನಾಗರಾಜನ್ ಗೆ ಬಂದಿಲ್ಲ ಅಲ್ಲ, ನೀವು ಮುಸಲ್ಮಾನ್ ಓಟ್ ಕೊಡ್ಬೇಕ ನಿಮ್ಮ ಪಕ್ಷಕ್ಕೆ ಬೇಕಾ? ಏ ಕುಮಾರಸ್ವಾಮಿ ಅವರೇ ಬೇಕೇನ್ರಿ? ಏನಿಗ್ರಿ ಕೊಡ್ಬೇಕು ನಿಮ್ಗೆ ಓಟು? ಕೊಡಲ್ಲ. ಕೊಡ್ತೀನಿ ಓಟು? ಏನಿದ್ರಾಗೆ ಕೊಡಲ್ಲ. ಏನಿಗ್ ಕೊಡ್ಬೇಕು ನಿಮ್ಗೆ? ಇದೇ ಸಿದ್ದರಾಮಯ್ಯ ಅವರು ಟಿಪ್ಪು ಜಯಂತಿ ಮಾಡ್ಬೇಕಂತ ತೀರ್ಮಾನ ಮಾಡಿ 5 ವರ್ಷ ಟಿಪ್ಪು ಜಯಂತಿ ಬ್ಯಾಂಕ್ ಹಾಲಲ್ಲಿ ಮಾಡ್ಕೊಂಡು ಬಂದ್ರು. ಕುಮಾರಸ್ವಾಮಿ ಅವರು 2018ರಲ್ಲಿ ಇದೇ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದ್ರು, ನಾನು ಚೀಫ್ ಮಿನಿಸ್ಟರ್ ಆಗಿ ಸರ್ಕಾರ ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿದ್ದಾರೆ ಈ ಬಾರಿ ಟಿಪ್ಪು ಜಯಂತಿ ಬ್ಯಾಂಕ್ ಹಾಲಲ್ಲಿ ಮಾಡಂಗಿಲ್ಲ ಅಂತ ಆದೇಶ ಮಾಡಿದ್ರು. ನನ್ನ ಚೀಫ್ ಸೆಕ್ರೆಟರಿ ಅವರು ಫೋನ್ ಮಾಡಿದ್ರು, ಸರ್ ಮುಖ್ಯಮಂತ್ರಿ ಆದೇಶ ಬಂದಿದೆ ಈ ಬಾರಿ ಟಿಪ್ಪು ಜಯಂತಿ ಬ್ಯಾಂಕ್ ಹಾಲಲ್ಲಿ ಮಾಡಂಗಿಲ್ಲ, ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡ್ಬೇಕಂತ. ನಾನು ಸೀದಾ ಸಿದ್ದರಾಮಯ್ಯ ಹೋಗಿ ಹೇಳಿದೆ, ಇದು ಯಾವುದು ಸರ್ ಸಮಿತ ಸರ್ಕಾರನ, ಇದು ಜನತಾದಳ ಸರ್ಕಾರನ, ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಟಿಪ್ಪು ಜಯಂತಿ ಮಾಡ್ತಾ ಇದ್ದಿದ್ದು ಬ್ಯಾಂಕ್ ಹಾಲಲ್ಲಿ, ಇವತ್ತು ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಆದೇಶ ಮಾಡಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡ್ಬೇಕಂತ ಇದು ಮಾಡ್ತಾ ಇದ್ದಾರೆ ಸರ್. ಇಲ್ಲ ನೀವು ಹೋಗಿ ಮಾತಾಡೋ, ಇಲ್ಲ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ನಾನು ಮಾತ್ರ ಇರ್ತೀನಿ ಅಂತ ಇದ್ರು. ಕುಮಾರಸ್ವಾಮಿ ಹೋಗಿ ಕೇಳಿದೆ ನಾನು, ಸರ್ ಏನ್ ಸರ್ ಇದ್ದಾರೆ ನೀವು ಅಧಿಕಾರಿಗಳಿಗೆ ಟಿಪ್ಪು ಜಯಂತಿ ಮಾಡ್ಬೇಡ್ದಂತ ಆದೇಶ ಕೊಟ್ಟಿದ್ರಂತಲ್ಲ, ಏನಕ್ಕೆ ಸ್ವಾಮಿ ಅಂದೆ. ಇಲ್ಲ ಸಮೀರ್ ಅವರೇ, ಏನ್ ಮಾಡೋದು, ಸುಮ್ ಸುಮ್ಗೆ ಬಿಜೆಪಿ ಅವ್ರು ಕಾಂಟ್ರವರ್ಸಿ ಮಾಡ್ಕೊಂತಾರೆ, ಏನ್ ಬೇಕು ಅಲ್ಲಿ ಮಾಡ್ಕೊಳ್ಳಿ ಅವರು. ಏಯ್ ಯಾವಾಗ ಬಿಜೆಪಿ ಅವ್ರು ಕಾಂಟ್ರವರ್ಸಿ ಮಾಡೋದು, 5 ವರ್ಷ ಟಿಪ್ಪು ಜಯಂತಿ ಮಾಡಿದೆ.